ಕರ್ಕಾಟಕ ಸಂಕ್ರಾಂತಿ ವೃತ್ತ ಮತ್ತು ಮಕರ ಸಂಕ್ರಾಂತಿ ವೃತ್ತಗಳ ಮಧ್ಯೆ ಹಂಚಿಕೆಯಾಗಿರುವ ಭೂಪ್ರದೇಶವನ್ನೇ ಹೀಗೆ ಕರೆಯಲಾಗಿದೆ ಆಪ್ಷನ್ ಡಿ ಸರಿಯಾದ ಉತ್ತರ ಉಷ್ಣವಲಯ ಎಂದು ಕರೆಯಲಾಗಿದೆ ಭೂಮಿಯ ವ್ಯಾಸವಿರುವುದು ಅಂದಾಜಿನಲ್ಲಿ ಭೂಮಿಯ ವ್ಯಾಸವಿರುವುದು ಅಂದಾಜಿನಲ್ಲಿ ಹನ್ನೆರಡು ಸಾವಿರದ ಎಂಟುನೂರು ಕಿಲೋಮೀಟರ್ ಆಪ್ಷನ್ ಸಿ ಸರಿಯಾದ ಉತ್ತರ ಡಿಸೆಂಬರ್ ಇಪ್ಪತ್ತೆರಡರಂದು ಈ ಕೆಳಕಂಡ ಯಾವ ಸ್ಥಳವು ಅತಿ ದೀರ್ಘ ಅಗಲಿನ ಅವಧಿ ಮತ್ತು ಕಡಿಮೆ ಅವಧಿಯ ರಾತ್ರಿಯನ್ನು ಹೊಂದಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಮೆಲ್ಬೋರ್ನ್ ಭೂಮಿಯ ಸುತ್ತಳತೆಯನ್ನು ಮೊದಲ ಬಾರಿಗೆ ಲೆಕ್ಕಾಚಾರ ಮಾಡಿದವರು ಯಾರು ಭೂಮಿಯ ಸುತ್ತಳತೆಯನ್ನು ಮೊದಲ ಬಾರಿಗೆ ಲೆಕ್ಕಾಚಾರ ಮಾಡಿದವರೆಂದರೆ ಎರಟೋಸ್ತನಿಸ್ ಆಪ್ಷನ್ ಸಿ ಭೂಮಿಯ ಧ್ರುವೀಯ ವ್ಯಾಸವು ಸಮಭಾಜಕ ವೃತ್ತದ ವ್ಯಾಸಕ್ಕಿಂತ ಕಡಿಮೆಯಾಗಿರುವ ಪ್ರಮಾಣವೆಂದರೆ ಆಪ್ಷನ್ ಎ ಸರಿಯಾದ ಉತ್ತರ ನಲವತ್ತ್ಮೂರು ಕಿಲೋಮೀಟರ್ ಈ ಕೆಳಕಂಡ ಯಾವ ಜೋಡಿ ಲೋಹಗಳು ಭೂಮಿಯ ಆಳಭಾಗದಲ್ಲಿನ ಕೇಂದ್ರಗೋಳದಲ್ಲಿ ಕಂಡುಬರುತ್ತವೆ ಕೇಂದ್ರಗೋಳದಲ್ಲಿ ಕಂಡುಬರುವಂತಹ ಲೋಹಗಳು ನಿಕಲ್ ಮತ್ತು ಕಬ್ಬಿಣ ಭೂಮಿಯು ಸೂರ್ಯನ ಸುತ್ತಲೂ ಚಲಿಸುವಾಗ ಅದು ಕ್ರಮಿಸಬಲ್ಲ ದೂರವೆಷ್ಟು ಅದು ಕ್ರಮಿಸಬಲ್ಲ ದೂರವೆಂದರೆ ಒಂಬೈನೂರ ಅರವತ್ತಾರು ದಶಲಕ್ಷ ಕಿಲೋಮೀಟರ್ಗಳು ಆಪ್ಷನ್ ಸಿ ಸರಿಯಾದ ಉತ್ತರ ಭೂಮಿಯು ಗೋಳಾಕಾರವಾಗಿದೆ ಎಂದು ಅದರ ಆಕಾರವನ್ನು ತಿಳಿಸಿದವರೆಂದರೆ ಒಂದು ಪೈಥಾಗರಸ್ ಎರಡು ಕೋಪರ್ನಿಕಸ್ ಅರಿಸ್ಟಾಟಲ್ ಆರ್ಯಭಟ ಸರಿಯಾದ ಉತ್ತರ ಆಪ್ಷನ್ ಬಿ ಒಂದು ಪೈಥಾಗರಸ್ ಅರಿಸ್ಟಾಟಲ್ ಎರಡು ಆರ್ಯಭಟ ನಾಲ್ಕು ಕೋಪರ್ ನಿಕಾಸ್ ಭೂಮಿಯು ಗೋಳಾಕಾರವಾಗಿದೆ ಎಂದು ತಿಳಿಸಿದವರು ಭೂಮಿಯ ಒಟ್ಟಾರೆ ಸಪೇಕ್ಷ ಸಾಂದ್ರತೆ ಎಂದರೆ ಭೂಮಿಯ ಒಟ್ಟಾರೆ ಸಪೇಕ್ಷ ಸಾಂದ್ರತೆ ಎಷ್ಟಿರುತ್ತದೆ ಎಷ್ಟಿದೆ ಆಪ್ಷನ್ ಸಿ ಐದು ಪಾಯಿಂಟ್ ಐದು ಎರಡು ಸರಿಯಾದ ಉತ್ತರ ನಿರಂತರವಾದ ದೈನಿಕ ಬೆಳಕು ಅಥವಾ ಉತ್ತರ ಧ್ರುವ ಪ್ರದೇಶದಲ್ಲಿ ಬೇಸಿಗೆ ಕಂಡುಬರುವ ಅವಧಿಯೆಂದರೆ ಸರಿಯಾದ ಉತ್ತರ ಆಪ್ಷನ್ ಡಿ ಇಪ್ಪತ್ತೊಂದನೇ ಜೂನ್ನಿಂದ ಇಪ್ಪತ್ತೆರಡನೇ ಡಿಸೆಂಬರ್ವರೆಗೆ ಮೇಷ ಸಂಕ್ರಾಂತಿಯು ಸಂಭವಿಸುವ ದಿನವೆಂದರೆ ಮಾರ್ಚ್ ಇಪ್ಪತ್ತೊಂದರಂದು ಮೇಷ ಸಂಕ್ರಾಂತಿ ಸಂಭವಿಸುವಂತಹ ದಿನ ಮಾರ್ಚ್ ಇಪ್ಪತ್ತೊಂದರಂದು ಭೂಮಿಯು ಸೂರ್ಯನ ಸುತ್ತಲೂ ತನ್ನದೇ ಆದ ಕಕ್ಷಪಾತದಲ್ಲಿ ಸುತ್ತುತ್ತದೆ ಇದಕ್ಕೆ ಸುಮಾರು ಸರಿಯಾದ ಉತ್ತರ ಆಪ್ಷನ್ ಎ ಪ್ರತಿದಿನಕ್ಕೆ ಪ್ರತಿದಿನಕ್ಕೆ ಒಂದು ಡಿಗ್ರಿ ರಷ್ಟು ಭೂ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಅಧ್ಯಯನ ಮಾಡುವ ಅವಧಿಯನ್ನು ಹೀಗೆ ಕರೆಯಲಾಗಿದೆ ಆಪ್ಷನ್ಸ್ ಪೆರಿಯಾಂಟಲಜಿ ಜಿಯೋ ಕ್ರಾನಲಜಿ ಜಿಯೋಗ್ರಫಿ ಭೂ ಇತಿಹಾಸದ ಬಗ್ಗೆ ಅಧ್ಯಯನ ಮಾಡುವವರಿಗೆ ಜಿಯೋಕ್ರಾನಲಜಿ ಅಂತ ಕರೀತಾರೆ ಭೂಮಿಯು ಗೋಳಾಕಾರವಾಗಿರುವ ಬಗ್ಗೆ ಮುಖ್ಯ ನಿದರ್ಶನ ಯಾವುದು ಭೂಮಿಯು ಗೋಳಾಕ ಗೋಳಾಕಾರವಾಗಿರುವ ಬಗ್ಗೆ ಮುಖ್ಯ ನಿದರ್ಶನವೆಂದರೆ ಹಗಲು ಮತ್ತು ರಾತ್ರಿಗಳುಂಟಾಕುವಿಕೆ ನಿದರ್ಶನವಾಗಿದೆ ಆಪ್ಷನ್ ಸಿ ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರವು ಈ ಕೆಳಗಿನ ಯಾವ ತಿಂಗಳುಗಳಲ್ಲಿ ಅತಿ ಕಡಿಮೆ ಇರುತ್ತದೆ ಸರಿಯಾದ ಉತ್ತರ ಜನವರಿ ತಿಂಗಳಲ್ಲಿ ನಾಕ್ಷಾತ್ರಿಕ ದಿನ ಎಂದರೇನು ನಾಕ್ಷಾತ್ರಿಕ ದಿನ ಎಂದರೆ ಯಾವಾಗ ಭೂಮಿಯು ತನ್ನ ಅಕ್ಷದ ಮೇಲೆ ನಿರ್ದಿಷ್ಟಪಡಿಸಿದ ನಕ್ಷತ್ರಗಳೊಡನೆ ತನ್ನ ಚಲನೆಯನ್ನ ಪೂರ್ಣಗೊಳಿಸಲು ತೆಗೆದುಕೊಳ್ಳುವ ಅವಧಿಯನ್ನು ನಾಕ್ಷಾತ್ರಿಕ ದಿನ ಎಂದು ಕರೆಯುತ್ತಾರೆ ಈ ಕೆಳಕಂಡವುಗಳಲ್ಲಿ ಯಾವುದು ಭೂಮಿಯ ಉಗಮಕ್ಕೆ ಸಂಬಂಧಿಸಿದೆ ಸರಿಯಾದ ಉತ್ತರ ಗ್ರಹ ಕಣಗಳ ಸಿದ್ಧಾಂತ ಸಂಬಂಧಿಸಿದೆ ಭೂಸ್ಥಿರ ಕಕ್ಷೆಯು ಈ ಎತ್ತರದಲ್ಲಿ ಕಂಡುಬರುತ್ತದೆ ಭೂಸ್ಥಿರ ಕಕ್ಷೆಯು ಮೂವತ್ತಾರು ಸಾವಿರ ಕಿಲೋಮೀಟರ್ ಕಕ್ಷೆಯ ಎತ್ತರದಲ್ಲಿ ಕಂಡುಬರುತ್ತದೆ ಭೂಮಿಯು ಸಮಭಾಜಕ ವೃತ್ತ ಪ್ರದೇಶದಲ್ಲಿ ಹೊರಭಾಗಕ್ಕೆ ಉಬ್ಬಿದಾಕಾರವನ್ನು ಮತ್ತು ಧ್ರುವ ಪ್ರದೇಶದಲ್ಲಿ ಚಪ್ಪಟೆಯಾಗಿರುವುದರಿಂದ ಧ್ರುವೀಯ ವ್ಯಾಸವು ಸಮಭಾಜಕ ವೃತ್ತದ ವ್ಯಾಸಕ್ಕಿಂತ ಕಡಿಮೆ ಇರುವುದು ಸುಮಾರು ಸುಮಾರು ನಲವತ್ತೊಂದು ಕಿಲೋಮೀಟರ್ಗಳಷ್ಟು ಅಭಿಪಾದಗಳೆಂದರೆ ಆಂಟಿಪೋಡ್ ಅಂತ ಕರೀತಾರೆ ಅಭಿಪಾದಗಳೆಂದರೇನು ಅಭಿಪಾದಗಳೆಂದರೆ ಪೃಥ್ವಿಯ ಮೇಲೆ ತದ್ವಿರುದ್ಧ ದಿಕ್ಕಿನಲ್ಲಿರುವ ಸ್ಥಳಗಳು ಸೌರಜನ್ಯ ಶಾಖವು ಪೃಥ್ವಿಯನ್ನು ತಲುಪುವ ಮೊದಲೇ ಅಪಾರ ಪ್ರಮಾಣದ ಸೌರಜನ್ಯ ಶಾಖವು ವಾಯುಮಂಡಲಕ್ಕೆ ಪ್ರತಿಫಲನಗೊಳ್ಳುತ್ತದೆ ಏಕೆಂದರೆ ಏಕೆಂದರೆ ಮೋಡಗಳು ಅದಕ್ಕೆ ಕಾರಣ ಮೋಡಗಳು ಆಪ್ಷನ್ ಎ ಸರಿಯಾದ ಉತ್ತರ ಪೃಥ್ವಿ ಪೃಥ್ವಿಯು ಸೂರ್ಯನಿಂದ ಪಡೆಯುವ ಸೌರಜನ್ಯ ಶಾಖದ ಪ್ರಮಾಣವೆಷ್ಟು ಪೃಥ್ವಿಯು ಸೂರ್ಯನಿಂದ ಪಡೆಯುವ ಸೌರಜನ್ಯದ ಶಾಖದ ಪ್ರಮಾಣ ಐವತ್ತೊಂದರಷ್ಟು ಆಪ್ಷನ್ ಸಿ ಐವತ್ತೊಂದರಷ್ಟು ಪರ್ಸೆಂಟೇಜಷ್ಟು ಭೂಮಿಯ ಬಗ್ಗೆ ಉಪಗ್ರಹಗಳು ತೆಗೆದಿರುವ ಛಾಯಾಚಿತ್ರಗಳು ಈ ಕೆಳಗಿನವುಗಳಲ್ಲಿ ಯಾವುದನ್ನು ತಿಳಿಸುತ್ತದೆ ಹೇಳಿಕೆಗಳು ದಕ್ಷಿಣಾರ್ಧ ಗೋಳವು ಉತ್ತರಾರ್ಧ ಗೋಳಕ್ಕಿಂತ ಸ್ವಲ್ಪ ಹೆಚ್ಚು ಉಬ್ಬಿ ಉಬ್ಬಿದಾಕಾರದಲ್ಲಿದೆ ತನ್ನ ದೈನಂದಿನ ಚಲನೆಯಿಂದ ಸ್ವಲ್ಪ ಹಿಂಜರಿದ ಅಂಡಾಕಾರದಲ್ಲಿದೆ ಭೂಮಿಯ ಧ್ರುವಿಯು ಅಕ್ಷವು ಸಮಭಾಜಕ ವೃತ್ತದ ಅದ ಅಕ್ಷಕ್ಕಿಂತ ಸ್ವಲ್ಪ ಚಿಕ್ಕದ್ದು ಸಮಭಾಜಕ ವೃತ್ತದ ಸುತ್ತಳತೆಯು ಸುಮಾರು ನಲವತ್ತು ಸಾವಿರ ಕಿಲೋಮೀಟರ್ಗಳಷ್ಟಿವೆ ಏಳಿಕೆಗಳನ್ನು ಸಂಕೇತಗಳ ಸಹಾಯದಿಂದ ಉತ್ತರಿಸಿ ಏಳಿಕೆ ಸರಿಯಾಗಿರುವುದು ಯಾವುದು ಆಪ್ಷನ್ ಡಿ ಹೇಳಿಕೆ ಸರಿಯಾಗಿದೆ ಆಪ್ಷನ್ ಎರಡು ಹೇಳಿಕೆ ಎರಡು ಎರಡು ಮೂರು ನಾಲ್ಕು ಇವು ಮೂರು ಸಹ ಸರಿ ಇದಾವೆ ಹೇಳಿಕೆ ಈ ಕೆಳಗಿನವುಗಳಲ್ಲಿ ಯಾವುದು ಸರಿಯಾಗಿದೆ ಉತ್ತರ ಧ್ರುವ ಪ್ರದೇಶದಲ್ಲಿ ಆರು ತಿಂಗಳ ಕಾಲ ಕತ್ತಲಿರುತ್ತದೆ ಇದು ಸರಿಯಾಗಿರುವಂತಹ ಹೇಳಿಕೆ ಭೂಮಿಯು ತನ್ನ ಅಕ್ಷದ ಸುತ್ತಲೂ ಚಲಿಸುವಾಗ ಈ ಕಡೆ ಕೇಂದ್ರೀಕರಿಸಿಕೊಂಡು ಚಲಿಸುತ್ತದೆ ಆಪ್ಷನ್ಸ್ ಚಂದ್ರ ಧ್ರುವ ನಕ್ಷತ್ರ ಸೂರ್ಯ ಶುಕ್ರ ಸರಿಯಾದ ಉತ್ತರ ಆಪ್ಷನ್ ಬಿ ಧ್ರುವ ನಕ್ಷತ್ರ ಭೂಮಿಗೆ ಸಂಬಂಧಿಸಿದಂತೆ ಈ ಕೆಳಕಂಡ ಯಾವ ಏಳಿಕೆಗಳು ಸರಿಯಾಗಿವೆ ಇದು ಸೂರ್ಯನ ಒಂದು ಉಪಗ್ರಹ ಅದರ ಸೂರ್ಯನ ಸುತ್ತಲಿನ ಚಲನೆಯನ್ನು ದೈನಂದಿನ ಚಲನೆ ಎನ್ನುತ್ತೇವೆ ಸೂರ್ಯ ಮತ್ತು ಭೂಮಿಯ ಗುರುತ್ವಾಕರ್ಷಣ ಬಲದ ಪರಿಣಾಮವಾಗಿ ಭೂಮಿಯನ್ನು ಕಕ್ಷಾ ಪಾತ್ರದಲ್ಲಿಟ್ಟಿದ್ದೇವೆ ಅದು ಸೂರ್ಯನಿಂದ ಬಳಕನ್ನು ಪಡೆಯುತ್ತದೆ ಈ ಏಳಿಕೆಗಳನ್ನು ಸಂಕೇತಗಳ ಸಹಾಯದಿಂದ ಹೇಳಿಕೆ ಸರಿಯಾಗಿದ್ದನ್ನು ಸಂಕೇತಗಳ ಸಹಾಯದಿಂದ ಉತ್ತರಿಸಿ ಸರಿಯಾಗಿರುವುದು ಆಪ್ಷನ್ ಡಿ ಮೂರು ಮತ್ತು ನಾಲ್ಕನೇ ಹೇಳಿಕೆ ಸರಿ ಇದಾವೆ ಇಪ್ಪತ್ತೆಂಟು ಡಿಗ್ರಿ ಉತ್ತರ ಅಕ್ಷಾಂಶ ಮತ್ತು ಎಪ್ಪತ್ತೆಂಟು ಡಿಗ್ರಿ ಪೂರ್ವ ರೇಖಾಂಶಗಳು ಕಂಡುಬರುವ ಸ್ಥಳದಲ್ಲಿ ಧ್ರುವ ನಕ್ಷತ್ರದ ಗರಿಷ್ಠ ಎತ್ತರವು ಗರಿಷ್ಠ ಎತ್ತರವು ಇಪ್ಪತ್ತೆಂಟು ಡಿಗ್ರಿ ಸರಿಯಾದ ಉತ್ತರ ಆಪ್ಷನ್ ಎ ಭೂಮಿ ಮತ್ತು ಸೂರ್ಯನ ನಡುವಣ ಅಂತರ ಕಡಿಮೆ ಅತಿ ಕಡಿಮೆ ಇರುವುದು ನೀಚ ಸ್ಥಾನ ಯಾವಾಗೆಂದರೆ ಯಾವಾಗೆಂದರೆ ಜನವರಿ ಮೂರರಂದು ಸರಿಯಾದ ಉತ್ತರ ಆಪ್ಷನ್ ಬಿ ಭೂಮಿ ಮತ್ತು ಸೂರ್ಯನ ನಡುವಣ ಅಂತರ ಅತಿ ಗರಿಷ್ಠವಾಗಿರುವುದು ಸ್ಥಾನ ಯಾವಾಗೆಂದರೆ ಸರಿಯಾದ ಉತ್ತರ ಜುಲೈ ನಾಲ್ಕರಂದು ಆಪ್ಷನ್ ಡಿ ಸೂರ್ಯನಿಂದ ಬಿಡುಗಡೆಯಾಗಿ ಬರುವ ಸೂಕ್ಷ್ಮ ಅಲೆಗಳ ಸೌರವಿಕಿರಣವು ಅಷ್ಟೇ ಪ್ರಮಾಣದಲ್ಲಿ ಭೂಮಿಯಿಂದ ದೀರ್ಘ ಅಲೆಗಳು ದೀರ್ಘ ಅಲೆಗಳ ಮೂಲಕ ವಾಯುಮಂಡಲಕ್ಕೆ ಹಿಂದಿರುಗಿ ಹೋಗುವ ವಿಕಿರಣದಿಂದ ಸಮತೋಲನಕ್ಕೆ ಒಳಪಡುತ್ತದೆ ಇದನ್ನು ಹೀಗೆ ಕರೆಯುತ್ತಾರೆ ಭೂಮಿಯ ಉಷ್ಣಾಂಶದ ಅಯವ್ಯಯ ಎಂದು ಕರೆಯುತ್ತಾರೆ ಆಪ್ಷನ್ ಸಿ ಸರಿಯಾದ ಉತ್ತರ ಸೂರ್ಯನ ವಿರಳ ಕಿರಣವು ಬೀಳುವ ಪೃಥ್ವಿಯ ಭಾಗದಲ್ಲಿ ಕಂಡುಬರುವ ಭೂಮಿ ಮೇಲಿನ ಅಂದಾಜು ಉಷ್ಣಾಂಶವು ಪ್ರಮಾಣ ಎಷ್ಟಿರುತ್ತದೆ ಆಪ್ಷನ್ ಸಿ ಹದಿನೇಳು ಡಿಗ್ರಿ ಸೆಂಟಿಗ್ರೇಡ್ ಭೂಮಿಯ ಮೇಲಿನ ಯಾವ ಭಾಗವು ಅತ್ಯಧಿಕ ಪ್ರಮಾಣದ ಸೌರಜನ್ಯ ಶಾಖವನ್ನು ಪಡೆಯುತ್ತದೆ ಸರಿಯಾದ ಉತ್ತರ ಆಪ್ಷನ್ ಬಿ ಸಮಭಾಜಕ ವೃತ್ತ ಪ್ರದೇಶಗಳು ಸಮಭಾಜಕ ವೃತ್ತದ ಮೇಲೆ ಸೂರ್ಯನ ನೇರ ಕಿರಣಗಳು ಬೀಳುವುದು ಸಮಭಾಜಕ ವೃತ್ತದ ಮೇಲೆ ಸೂರ್ಯನ ನೇರ ಕಿರಣಗಳು ವರ್ಷದಲ್ಲಿ ಎರಡು ಬಾರಿ ಬೀಳುತ್ತದೆ ಸರಿಯಾಗಿಲ್ಲದ ಏಳ್ಕೆಗಳನ್ನು ಆಯ್ಕೆ ಮಾಡಿ ಸರಿ ಇಲ್ಲದೇವಂತಹ ಹೇಳಿಕೆ ಯಾವುದು ಎ ಎಲ್ಲ ರೇಖಾಂಶಗಳು ಒಂದೇ ರೀತಿಯ ಉದ್ದವನ್ನು ಹೊಂದಿದೆ ಭೂ ಅಕ್ಷವು ತನ್ನ ಸಮತಲಕ್ಕೆ ಅರವತ್ತಾರು ಒಂದು ಬೈ ಎರಡು ಡಿಗ್ರಿಯಷ್ಟು ಓರೆಯಾಗಿದೆ ಸಂಕ್ರಾಂತಿ ದಿನಗಳಂದು ಭೂಮಿಯ ಎಲ್ಲ ಪ್ರದೇಶಗಳು ಮೇಲೂ ಸೂರ್ಯನ ನೇರ ಕಿರಣಗಳು ಬೀಳುತ್ತವೆ ದಕ್ಷಿಣಾರ್ಧ ಗೋಳದಲ್ಲಿ ಡಿಸೆಂಬರ್ ತಿಂಗಳಿನಲ್ಲಿ ಕಟಕಾಯನ ಸ್ಥಿತಿಯಲ್ಲಿರುತ್ತದೆ ಏಳಿಕೆ ತಪ್ಪಾಗಿರುವುದು ಆಪ್ಷನ್ ಸಿ ಸಂಕ್ರಾಂತಿ ದಿನಗಳಂದು ಭೂಮಿಯ ಎಲ್ಲ ಪ್ರದೇಶಗಳ ಮೇಲೂ ಸೂರ್ಯನ ನೇರ ಕಿರಣಗಳು ಬೀಳುತ್ತವೆ ಇದು ಹೇಳಿಕೆ ತಪ್ಪಿದೆ ಹೊಂದಿಸಿ ಬರೆಯಿರಿ ಮಾರ್ಚ್ ಇಪ್ಪತ್ತೊಂದರಂದು ಜೂನ್ ಇಪ್ಪತ್ತೊಂದರಂದು ಸಪ ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ಡಿಸೆಂಬರ್ ಇಪ್ಪತ್ತೆರಡರಂದು ದಿನಗಳನ್ನು ಕೊಟ್ಟಿದ್ದಾರೆ ಮಕರಾಯನ ತುಲಾ ಸಂಕ್ರಾಂತಿ ಕಟಕಾಯನ ಮೇಷ ಸಂಕ್ರಾಂತಿ ಸರಿಯಾಗಿ ಹೊಂದಿಸಿ ಬರೆಯಿರಿ ಆಪ್ಷನ್ ಎ ಸರಿಯಾದ ಉತ್ತರ ಮಾರ್ಚ್ ಇಪ್ಪತ್ತೊಂದರಂದು ಮೇಷ ಸಂಕ್ರಾಂತಿ ಎಂದು ಕರೆಯುತ್ತಾರೆ ಜೂನ್ ಇಪ್ಪತ್ತ ಜೂನ್ ಇಪ್ಪತ್ತೊಂದರಂದು ಕಟಕಾಯನ ಎಂದು ಕರೆಯುತ್ತಾರೆ ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ಸೆಪ್ಟೆಂಬರ್ ಇಪ್ಪತ್ತ್ಮೂರರಂದು ತುಲಾ ಸಂಕ್ರಾಂತಿ ಡಿಸೆಂಬರ್ ಇಪ್ಪತ್ತೆರಡರಂದು ಮಕರಾಯನ ಆಪ್ಷನ್ ಎ ಸರಿಯಾಗಿ ಹೊಂದಾಣಿಕೆಯಾಗಿರುವುದು ಆಪ್ಷನ್ ಎ ಭೂಮಿಯ ಪ್ರತಿಫಲಿತ ಕಾಂತಿಯ ಪ್ರಮಾಣವೂವನ್ನು ಹೀಗೆ ವಿವರಿಸಲಾಗಿದೆ ಭೂಮಿಯ ಪ್ರತಿಫಲಿತ ಕ ಕಾಂತಿಯ ಪ್ರಮಾಣವನ್ನು ಯಾವ ರೀತಿಯಾಗಿ ವಿವರಿಸಿದರೆ ಅಂದರೆ ಪೃಥ್ವಿಯ ಮೇಲ್ಭಾಗದಲ್ಲಿರುವ ಹಿಮಾವೃತ ಪ್ರದೇಶಗಳು ಮತ್ತು ಮೋಡಗಳಿಂದ ಮೇಲ್ಸ್ತಾರದ ವಾಯುಮಂಡಲದ ಸೌರಜನ್ಯ ಶಾಖವು ಪ್ರತಿಫಲನಗೊಳ್ಳುವಿಕೆ ಆಗುತ್ತದೆ ಎಂಬುದು ಹೇಳಿಕೆ ಸರಿಯಾಗಿರುವುದು ಮೀನ್ಸ್ ಸರಿಯಾಗಿ ವಿವರಿಸಿರುವುದು ಆಪ್ಷನ್ ಡಿ ಸರಿಯಾದ ಉತ್ತರ ಈ ಕೆಳಕಂಡ ಯಾವ ಅಂಶದ ಆಧಾರದ ಮೇಲೆ ಪೃಥ್ವಿಯ ಮೇಲಿನ ಒಂದು ಪ್ರದೇಶವು ಸೌರಜನ್ಯ ಶಾಖವನ್ನು ಪಡೆಯುವಿಕೆಯು ಅವಲಂಬಿಸಿದೆ ಸರಿಯಾದ ಉತ್ತರ ಅದರ ವಾಯುಗುಣ ಆಪ್ಷನ್ ಎ ಸಾಮಾನ್ಯವಾಗಿ ಖಂಡಗಳ ಆಕಾರವನ್ನು ವಿವರಿಸಲು ಈ ಕೆಳಗಿನ ಯಾವ ಆಕಾರವನ್ನು ಉಪಯೋಗಿಸುತ್ತೇವೆ ತ್ರಿಕೋನಾಕಾರವನ್ನು ಉಪಯೋಗಿಸುತ್ತೇವೆ ಸರಿಯಾದ ಉತ್ತರ ಆಪ್ಷನ್ ಡಿ ತ್ರಿಕೋನಾಕಾರ ಜೂನ್ ಇಪ್ಪತ್ತೊಂದರಂದು ಉತ್ತರ ಧ್ರುವದಲ್ಲಿ ಸೂರ್ಯನ ಬೆಳಕಿನ ಅವಧಿಯಲ್ಲಿ ಅವಧಿಯು ಜೂನ್ ಇಪ್ಪತ್ತೊಂದರಂದು ಜೂನ್ ಇಪ್ಪತ್ತೊಂದರಂದು ಉತ್ತರ ಧ್ರುವದಲ್ಲಿ ಸೂರ್ಯನ ಬೆಳಕಿನ ಅವಧಿಯು ಇಪ್ಪತ್ನಾಲ್ಕು ಗಂಟೆಗಳು ಸರಿಯಾದ ಉತ್ತರ ಆಪ್ಷನ್ ಡಿ ಸಮಭಾಜಕ ವೃತ್ತದ ಸುತ್ತಳತೆಯು ಧ್ರುವೀಯ ಸುತ್ತಳತೆಗಿಂತ ಸಾಧಾರಣವಾಗಿ ಎಷ್ಟು ಕಿಲೋಮೀಟರ್ಗಳಿಗಿಂತ ಹೆಚ್ಚಾಗಿದೆ ಆಪ್ಷನ್ ಬಿ ಎಪ್ಪತ್ತೈದು ಕಿಲೋಮೀಟರ್ಗಿಂತ ಹೆಚ್ಚಾಗಿದೆ ಭೂಮಿಯ ಒಟ್ಟು ಪ್ರಮಾಣಕ್ಕೆ ಹೋಲಿಸಿದರೆ ಯಾವ ಪದರವು ಮುಖ್ಯ ಭಾಗವನ್ನು ಆವರಿಸಿದೆ ಸರಿಯಾದ ಉತ್ತರ ಕೇಂದ್ರ ಗೋಳ ಆಪ್ಷನ್ ಡಿ ಯಾವುದೇ ಧ್ರುವದಿಂದ ಸಮಭಾಜಕ ವೃತ್ತಕ್ಕಿರುವ ದೂರವೆಂದರೆ ಯಾವುದೇ ಧ್ರುವದಿಂದ ಸಮಭಾಜಕ್ಕಿರುವಂತಹ ವೃತ್ತಕ್ಕಿರುವಂತಹ ದೂರ ಆಪ್ಷನ್ ಸಿ ಹತ್ತು ಸಾವಿರದ ಎರಡು ಕಿಲೋಮೀಟರ್ಗಳು ಚಂದ್ರನು ತನ್ನ ಕಕ್ಷೆಯಲ್ಲಿ ಭೂಮಿಗೆ ಅತಿ ದೂರದಲ್ಲಿರುವ ಬಿಂದು ಮತ್ತು ಅಲ್ಲಿ ಚಂದ್ರನ ವೇಗ ಕನಿಷ್ಠವಾಗಿರುತ್ತದೆ ಅದನ್ನು ಹೀಗೆ ಕರೆಯಲಾಗಿದೆ ಆಪ್ಷನ್ಸ್ ಉಚ್ಚಸ್ಥಾನ ಅಪಾಜ್ಯ ಆಮ್ರ ನೀಚಸ್ಥಾನ ಸರಿಯಾದ ಉತ್ತರ ಆಪ್ಷನ್ ಬಿ ಅಪಾಚ್ಯ ಅಪಾಚ್ಯ ಅಪೋಬಿ ಅಂತಲೂ ಕರೀತಾರೆ ಭೂಮಿಯ ದೈನಂದಿನ ಚಲನೆಯ ವೇಗವು ಪ್ರತಿ ಸೆಕೆಂಡಿಗೆ ಭೂಮಿಯ ದೈನಂದಿನ ಚಲನೆಯು ಪ್ರತಿ ಸೆಕೆಂಡಿಗೆ ವೇಗ ಎಷ್ಟಿದೆ ಒಂಬತ್ತು ಪಾಯಿಂಟ್ ಏಳು ಎರಡು ಕಿಲೋಮೀಟರ್ಗಳಷ್ಟು ಆಪ್ಷನ್ ಡಿ ಸರಿಯಾದ ಉತ್ತರ ಈ ಕೆಳಕಂಡ ಯಾವ ಅಂಶವು ಭೂಮಿಯು ಗೋಳಾಕಾರವಾಗಿದೆ ಎಂಬುದನ್ನು ಸ್ಪಷ್ಟ ನಿದರ್ಶನವಾಗಿದೆ ಆಪ್ಷನ್ ಬಿ ಚಂದ್ರಗ್ರಹಣ ಭೂಮಿಯು ಗೋಳಾಕಾರವಾಗಿದೆ ಎಂಬುದನ್ನು ಸ್ಪಷ್ಟ ನಿದರ್ಶನವಾಗಿರುವುದು ಚಂದ್ರಗ್ರಹಣ ಭೂಮಿಯು ಸೂರ್ಯನ ಸುತ್ತಲೂ ಸುತ್ತುವ ಕಕ್ಷಪಾತವು ಇರುವುದು ಭೂಮಿಯು ಸೂರ್ಯನ ಸುತ್ತಲೂ ಸುತ್ತುವ ಕಕ್ಷಪಾತವು ಇರುವುದು ಅಂಡಾಕಾರದಲ್ಲಿ ಸರಿಯಾದ ಉತ್ತರ ಆಪ್ಷನ್ ಬಿ ಪೃಥ್ವಿಯ ಸಮಭಾಜಕ ವೃತ್ತದ ವ್ಯಾಸವು ಸುಮಾರು ಪೃಥ್ವಿಯ ಸಮಭಾಜಕ ವೃತ್ತದ ವ್ಯಾಸವು ಸುಮಾರು ಹನ್ನೆರಡು ಸಾವಿರದ ಹನ್ನೆರಡು ಸಾವಿರದ ಏಳ್ನೂರ ಐವತ್ತಾರು ಕಿಲೋಮೀಟರ್ಗಳು ಜಪಾನ್ ದೇಶವನ್ನು ಉದಯರವಿನಾಡು ಎಂದು ಕರೆಯುವುದು ಏಕೆಂದರೆ ಜಪಾನ್ ದೇಶವನ್ನು ಉದಯ ರವಿನಾಡು ಎಂದು ಯಾಕೆ ಕರೀತಾರೆ ಅಂತಂದರೆ ಜಪಾನ್ ದೇಶವು ಜಗತ್ತಿನ ಪೂರ್ವ ಭಾಗದಲ್ಲಿರುವುದರಿಂದ ಮೊದಲು ಸೂರ್ಯೋದಯವಾಗುತ್ತದೆ ಹಾಗಾಗಿ ಅದನ್ನು ನಾಡು ಎಂದು ಕರೆಯಲಾಗಿದೆ ಈ ಕೆಳಕಂಡವುಗಳಲ್ಲಿ ಯಾವುದು ಪೃಥ್ವಿಯ ದೈನಂದಿನ ಚಲನೆಯ ಪರಿಣಾಮದಿಂದ ಉಂಟಾದದ್ದಲ್ಲ ಆಪ್ಷನ್ ಡಿ ಧ್ರುವಗಳು ಆರು ತಿಂಗಳುಗಳ ಕಾಲ ಹಗಲು ಮತ್ತು ರಾತ್ರಿಯನ್ನು ಹೊಂದಿವೆ ಸರಿಯಾದ ಉತ್ತರ ಆಪ್ಷನ್ ಡಿ ಶಿಲಾಗೋಳ ಮತ್ತು ಮಿಶ್ರಗೋಳದ ಮೇಲ್ಪದರದಲ್ಲಿ ಕಂಡುಬರುವ ಅರೆ ದ್ರವ ರೂಪದ ಕೋಶವನ್ನು ಹೀಗೆ ಕರೆಯಲಾಗಿದೆ ಸರಿಯಾದ ಉತ್ತರ ಆಪ್ಷನ್ ಸಿ ಅಸ್ತೆನೋಸ್ಪಿಯರ್ ಎಂದು ಕರೆಯಲಾಗಿದೆ ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ